ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ವತಿಯಿಂದ 2024-25ನೇ ಸಾಲಿನ ಶೈಕ್ಷಣಿಕ ಗುಣಮಟ್ಟ ಉತ್ತಮಪಡಿಸಲು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ ಅಧಿಕಾರಿಗಳನ್ನು ಪ್ರೌಢಶಾಲೆ ಮತ್ತು ಅನುದಾನಿತ ಶಾಲೆಗಳಿಗೆ ದತ್ತು ನೀಡಿ ಶಾಲೆ ಸುಧಾರಣೆಗಾಗಿ ವಿಶೇಷವಾಗಿ ಅಧಿಕಾರಿಗಳನ್ನು ನೇಮಕ ಮಾಡಿ ಜಿಲ್ಲಾ ಪಂಚಾಯಿತಿ ಆದೇಶ ಹೊರಡಿಸಿದ್ದು, ಚಿಂಚೋಳಿ ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಫರ್ ಅವರನ್ನು ಸರ್ಕಾರಿ ಪ್ರೌಢಶಾಲೆನಾಗಿ ಇದಲಾಯಿ ಶಾಲೆಗೆ ವಿಶೇಷ ಅಧಿಕಾರಿಗಳಾಗಿ ನೇಮಿಸಲಾಗಿದೆ. ಅವರು ದಿಢೀರನ ಬೆಳಗ್ಗೆ ನಾಗಿ ಇದಲಾಯಿ ಪ್ರೌಢಶಾಲೆಗೆ ಹೋಗಿ ಮಕ್ಕಳ ಗುಣಮಟ್ಟ ಶಿಕ್ಷಣ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಶಾಲಾ ಫಲಿತಾಂಶದ ಬಗ್ಗೆ ಮಕ್ಕಳಿಗೆ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಎಂದು ಮನವರಿಕೆಯನ್ನು ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು ಕೂಡ ಉಪಸ್ಥಿತರಿದ್ದರು. ಸ್ವಲ್ಪ ಹಳೆ ಒಂದು 8-5 ವರ್ಷ ಪೇಪರ್ಗಳು ನೋಡಿಕೊಂಡು ಯಾವ ರೀತಿ ಪ್ಯಾಟರ್ನ್ ಇದೆ, ಏನಿಲ್ಲ, ಯಾವ್ದು ಕೇಳ್ತಾ ಇದ್ದಾರೆ ಏನಿಲ್ಲ, ಅದು ನೋಡಿಕೊಂಡು ಸಬ್ಜೆಕ್ಟ್ನಲ್ಲಿ ಗ್ರಿಪ್ ತೊಗೊಂಡು, ಆಮೇಲೆ ಯಾವ್ದು ಬರಲ್ಲ ಅದಕ್ಕೆ ಒಂದು ಜಾಸ್ತಿ ಟೆನ್ಷನ್ ತೊಗೊಂಡು, ಇದು ನಾ ಸಬ್ಜೆಕ್ಟ್ ಓದಿಲ್ಲ, ನಂಗೆ ಎಕ್ಸಾಮಲ್ಲಿ ರಿಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತದೆ ಅಥವಾ ಇಲ್ಲ ಅಂತ ಡಿಪ್ರೆಷನ್ನಲ್ಲಿ ಬಂದು ಯಾವ್ದು ನಿಮ್ಗೆ ಗೊತ್ತಾಗುತ್ತೆ ಅವೆಲ್ಲನೂ ಬರಲ್ಲ. ಆ ಟೈಮ್ ಇವೆಲ್ಲ ಬೆಳೆದು ಫಸ್ಟು 9th ಪಾಸ್ ಆಗಿ 10th ಬಂದಿದೆ. ಬ್ಯೂರೋ ರಿಪೋರ್ಟ್, ಸುನೀಲ್ ಸಲಗರ್, BV5 ನ್ಯೂಸ್ ಕನ್ನಡ, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.